नाकु दिन एंटु दिन आयतु नानु बंदु मंगूरिगे बंदु इल्लि आल्टागि यारो कोट्टिद्द अन्नन तगबंदु इल्लि पार्किंग इस्कोंडु तिंतिद्दीवि नम्म जीवन नोडि नमगे बाडिगे इल्ल एनिल्ल नम्म जीवन एनु माडबेकु नावु हेंगिरबेकु नावु हेंगे नडेसबेकु नम्म जीवन ಹೇಳಿ ಸ್ವಾಮಿ ನೀವು ಹೇಳಪ್ಪರೆ ನಮಸ್ಕಾರ ಹೇಳಿ ಪ್ಲೀಸ್. ಜೀವನ ಮಾಡೋದಂತೂ ಕಷ್ಟ, ಬಾಡಿಗೆ ಕಟ್ಟಕ್ಕಾಗ್ತಾ ಇಲ್ಲ, EMI ಕಟ್ಟಕ್ಕಾಗ್ತಾ ಇಲ್ಲ, ಇನ್ಸೂರೆನ್ಸು, ಟ್ಯಾಕ್ಸು, FC ಎಲ್ಲಿ ಸ್ವಾಮಿ ಹೋಗೋಣ ನಾವು? ನಾವೆಲ್ಲಾದರೂ ಹೋಗಿ ಗಾಡಿಯಲ್ಲಿ ಆಸೆ ನೇಣಾಕೊಂಬೇಕಷ್ಟೇ. ಈಗ ಇಷ್ಟು ದಿವಸ ಎಲ್ಲ ರೈತರುಗಳು ನೇಣಾಕಂತಿದ್ರು, ಇನ್ಮೇಲೆ ನಾವು ಸ್ಟಾರ್ಟ್ ಮಾಡಬೇಕಷ್ಟೇ ಸ್ವಾಮಿ. RTO ದವರಿಂದ ನಮಗೆ ಮುಕ್ತಿ ಕೊಡಿಸಿ. ಇಂಥ ಕೊರೋನಾ ಟೈಮ್ ಒಳಗು, ಇಂಥ ಲಾಕ್ಡೌನ್ ಟೈಮ್ ಒಳಗು ನಮ್ಗೆ RTO ದವರಿಂದ ತುಂಬ ತೊಂದರೆ ಆಗ್ತಾ ಇದೆ. ಎಲ್ಲಂದ್ರಲ್ಲಿ ಗಾಡಿಗಳು ಹಿಡಿಯೋದು, 200-300 ಸುಮ್ಮನೆ ರಸೀತಿ ಕೊಡಲ್ಲ, ಸುಮ್ಮನೆ 200-300 ಕೊಡು ಹೋಗು. ಲಾಕ್ಡೌನ್ ಸಂಕಷ್ಟದಲ್ಲೂ ಲಜ್ಜೆಗೆಟ್ಟು ಲಂಚಕ್ಕಾಗಿ ಪೀಡಿಸೋ RTOಗಳ ವಿರುದ್ಧ ಲಾರಿ ಚಾಲಕರು ವ್ಯಕ್ತಪಡಿಸುವ ಆಕ್ರೋಶ ಇದು. ದಾರಿನಲ್ಲೇ RTOದು, ಪೊಲೀಸ್ದು, ಎಲ್ಲರದು ಪ್ರಾಬ್ಲಮ್ ಐತೆ. ಅವರು ನಮ್ಮ ಹತ್ರ ಲಂಚ ಪಡೆದು ನಾವು ಕೊಟ್ಟು ಕೊಟ್ಟು ನಮ್ಗೆ ಸಾಕಾಗಿದೆ. ದಯವಿಟ್ಟು ನಾವು ಕಷ್ಟಪಡೋ ದುಡ್ಡಲ್ಲಿ ನಮಗೇನು ಮಿಕ್ತಲ್ಲ. ನಾವೇನೋ ಕನಸುಗಳು ಕಂಡ್ಕೊಂಡು ಬಂದಿದ್ದವರು, ಆದರೆ ನಾವು ಬಂದು ಇನ್ನೇನು ಹಾಕೋಲ್ಲ ಪರಿಸ್ಥಿತಿ. ದಯವಿಟ್ಟು ಮಾಡೋಕೆ ಹೋಗ್ಬೇಡಿ. ಡೀಸೆಲ್ ರೇಟ್ ಕಮ್ಮಿ ಮಾಡಿ, ಟ್ಯಾಕ್ಸ್ ಕಮ್ಮಿ ಮಾಡಿ, ನಮ್ಗೆ ಲಂಚ ತಗೊಳ್ಳಂಗೆ ಮಾ ಲಂಚ ತಗೋಬಾರ್ದು. ಯಾರು RTO ಆಗಲಿ, ಪೊಲೀಸೇ ಆಗಲಿ, ಇಲ್ಲೀಗಲ್ ಕೆಲಸ ನಾವು ಏನೂ ಮಾಡಲ್ಲ. ಯಾಕೆ ಗೊತ್ತಾ, ಲೀಗಲ್ ಕೆಲಸನೇ ನಾವು ಮಾಡೋದು. ಅವ್ರು ಸುಮ್ಮನೆ ನಿಲ್ಲಿಸ್ಬಿಟ್ಟು ನಮ್ಮ ಕೇಸ್ ಹಾಕಿ ಅವರು ದುಡ್ಡು ಪೀಕ್ತಾರೆ, ಅದೇ ಥರ ಮತ್ತು RTO ಪೀಕ್ತಾರೆ. ಅದೇ ಥರ ಮಾತ್ರ ತುಂಬ ತುಂಬ ನಾವು ಕಷ್ಟದಲ್ಲಿದ್ದೀವಿ. ದಯವಿಟ್ಟು ನಮ್ಮನ್ನ ಕಾಪಾಡಿ, ಅಷ್ಟೇ. ಈ ಕಷ್ಟದಿಂದ ನೀವು ಕಾಪಾಡಿ. ಊಟಕ್ಕೆ ಗತಿ ಇಲ್ಲದೆ ಒದ್ದಾಡುತ್ತಿದ್ರು RTOದ ಭ್ರಷ್ಟರು ಮಾತ್ರ ಬಡವರ ಹೊಟ್ಟೆಗೆ ಹೊಡೆಯುವುದನ್ನ ನಿಲ್ಲಿಸುತ್ತಿಲ್ಲ. ಈ ಲಂಚಬಾಕ ಅಧಿಕಾರಿಗಳ ಕಾಟದಿಂದ ತಮ್ಮನ್ನು ರಕ್ಷಿಸಿ ಅಂತ ಚಾಲಕರು ಪರಿಪರಿಯಾಗಿ ಬೇಡಿಕೊಳ್ಳುತ್ತಿದ್ದಾರೆ. ಗಾಡಿಗಳು ಕೀ ಕಿತ್ಕೊಂಡು ಹೋಗೋದು, ಡಾಕ್ಯುಮೆಂಟ್ಸ್ ಕಿತ್ಕೊಂಡು ಹೋಗೋದು. ನಾವು ಬಂಡವಾಳ ಹಾಕಿದೀವಿ ಸ್ವಾಮಿ, ಸಾಲನ ಸೋಲನ ಮಾಡಿ ಇನ್ನೊಬ್ಬರ ಮನೆ ಕಸನ ಪೇಪರ ಬಳಿದು ನಾವು ತಗೊಂಬಂದು ಬಂಡವಾಳ ಹಾಕಿರ್ತೀವಿ. ನಮ್ಮ ಗಾಡಿಗಳು ಕೀ ಕಿತ್ಕೊಂಡು ಹೋದ್ರೆ ಏನು ಸ್ವಾಮಿ ಸಮಾಚಾರ? ಅದು ಏನು ತಿಳ್ಕೊಬೇಕು? ನಾವು ಗಾಡಿಗಳು ಬಂಡವಾಳ ಹಾಕಿರಲ್ವ, ನಾವೇನನ್ನ ಕದ್ಗಂಬಂದಿರ್ತೀವ ಗಾಡಿಗಳನ್ನ? ಯಾಕೆ ಗಾಡಿಗಳು ಕೀ ಕಿತ್ಕೊಂಡು ಹೋಗ್ಬೇಕು, ಡಾಕ್ಯುಮೆಂಟ್ಸ್ ಕಿತ್ಕೊಂಡು ಹೋಗ್ಬೇಕು? ಏನಾದರೂ ಕೇಳೋಕೆ ಹೋದರೆ ಗುಂಡಾ ವರ್ತನೆ, ಗುಂಡಾಗಿರಿ ಮಾಡೋದು, ವಿಡಿಯೋ ಮಾಡ್ಕೊಳೋದು, ನಾವೇನನ್ನ ವಿಡಿಯೋಗಳು ಮಾಡ್ಕೊಳೋಕೆ ಹೋದರೆ ಮೊಬೈಲ್ ಕಿತ್ ಚಚ್ಚಾಕೋದು, ಮೊಬೈಲ್ ಬಂಡವಾಳ ಹಾಕೋದಕ್ಕೆ ಎಷ್ಟು ಕಷ್ಟ ಬಿದ್ದಿರ್ತೀವಿ ಅಂತ ನಮಗೆ ಗೊತ್ತಿರುತ್ತೆ ಸ್ವಾಮಿ. ಅವ್ರಿಗೇನು ಗೊತ್ತಿರುತ್ತೆ? ಈ ಥರ ಎಲ್ಲ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ. ನಮ್ಮ ರಾಜ್ಯದಲ್ಲಿ ಏನೇನು ನಡೆದ್ರೂ ನೀವು ಸುಮ್ಮನೆ ಕಣ್ಣು ಮುಚ್ಕೊಂಡು ಮೂಕ ಪ್ರೇಕ್ಷಕರಾಗಿ ಕೂತಿದ್ದೀರ ಅಷ್ಟೇ ಹೊರತು, ನೀವು ನಮ್ಮ ವಾಣಿಜ್ಯ ವಾಹನದವರಿಗೆ, ವಾಣಿಜ್ಯ ವಾಹನ ಮಾಲೀಕರಿಗೆ, ಚಾಲಕರಿಗೆ ಯಾವುದೇ ರೀತಿ ಸಹಾಯ ಮಾಡ್ತಾ ಇಲ್ಲ. ಮುಖ್ಯಮಂತ್ರಿ ಯಡಿಯೂರಪ್ಪನವರು 2ನೇ ಲಾಕ್ಡೌನ್ ಪರಿಹಾರಾರ್ಥವಾಗಿ ಆಟೋ ಟ್ಯಾಕ್ಸಿ ಚಾಲಕರಿಗೆ ಪ್ಯಾಕೇಜ್ ಘೋಷಿಸಿದ್ರು. ಆದರೆ ಗೂಡ್ಸ್ ಚಾಲಕರನ್ನೇ ಮರೆತು ಬಿಟ್ಟರು ಯಾಕೋ ಅನ್ನೋ ಪ್ರಶ್ನೆ ಇವರದ್ದು. ಆಟೋ ಮತ್ತು ನೆಕ್ಸ್ಟ್ ಕ್ಯಾಬ್ ಚಾಲಕರಿಗೆ ಏನು ಪ್ಯಾಕೇಜ್ ಘೋಷಣೆ ಮಾಡಿದ್ರು? ಸಂತೋಷ, ಆ ಒಂದು ವರ್ಗದವರು ನಮ್ಮ ಒಂದು ಚಾಲಕ ಮಿತ್ರರೇ, ಅವ್ರಿಗೂ ಸಹಾಯ ಮಾಡಿದ್ರ, ಧನ್ಯವಾದಗಳು. ಹಾಗೆ ನಿಮಗೆ ಇದೊಂದು ಕಣ್ಣಿಗೆ ಕಾಣಿಸ್ತಿಲ್ಲ ಸ್ವಾಮಿ? ಕಣ್ಣಿಗೆ ಕಾಣಿಸ್ತಲ್ವಾ ಕಮರ್ಷಿಯಲ್ ಗಾಡಿಗಳದ್ದು ಏನು ಕಷ್ಟ ಇರುತ್ತೆ? ಯಾವುದೊಂದೂ ಕಮರ್ಷಿಯಲ್ ಗಾಡಿಗೂ ಅನುಕೂಲ ಇಲ್ಲ. ಗೂಡ್ಸ್ ಚಾಲಕರು ಸಂಕಷ್ಟದಲ್ಲಿಲ್ವಾ? ಗೂಡ್ಸ್ ಚಾಲಕರು ತೆರಿಗೆ ಕಟ್ತಿಲ್ವಾ? ಆದರೂ ಸರ್ಕಾರಕ್ಕೆ ನಮ್ಮ ಕಷ್ಟ ಕಾಣ್ತಿಲ್ಲ ಯಾಕೆ ಅಂತ ಕೇಳ್ತಿದ್ದಾರೆ ಲಾರಿ ಚಾಲಕರು. ಜೀವನ ಮಾಡೋದು ತುಂಬ ಕಷ್ಟ ಆಗ್ತಾ ಇದೆ. ನೀವು ಈ ಥರ ದಿನೇ ದಿನೇ ಡೀಸೆಲ್ ರೇಟು ಮತ್ತು ಲೋಡ್ ಇಲ್ಲ, ಲಾಕ್ಡೌನು, 10% ಗಾಡಿ ಓಡಿಸ್ತಾ ಇಲ್ಲ, ಎಲ್ಲ ಫ್ಯಾಕ್ಟ್ರಿ ಕಂಪ್ನಿಗಳು ಕ್ಲೋಸ್ ಆಗಿದೆ. ಏನು ನಾವೇನು ನಿಮ್ಮ ಕಣ್ಣು ಕಾಣ್ತಾ ಇಲ್ವಾ? ನಾವು ಡ್ರೈವರ್ಗಳಲ್ವಾ? ಮತ್ತು ನಾವು ಜೀವನ ಮಾಡೋದು ಹೆಂಗೆ ಸ್ವಾಮಿ? ಗೂಡ್ಸ್ ವೆಹಿಕಲ್ಗೆ ಓಡಾಡೋಕ್ಕೆ ಅನುಮತಿ ಇದೆ ಅಂತ ಹೇಳಿದ್ದೀರಾ? ಫ್ಯಾಕ್ಟ್ರಿಗಳು ಓಪನ್ ಇದ್ದರೆ ತಾನೇ ನಾವು ಓಡಾಡೋಕ್ಕೆ ಸಾಧ್ಯ? ಅವಶ್ಯಕತೆ ಇರೋದು ಮಾತ್ರ 10% ಓಡ್ತಾ ಇದೆ. ನಾವು ನಿಮ್ಮ ಕಣ್ಣು ಕಾಣ್ತಾ ಇಲ್ವಾ? ನಾವು ಜೀವನ ಮಾಡಬಾರ್ದ? ಅಟ್ಲೀಸ್ಟ್ ಏನಾದರೂ ಒಂದು ಗೂಡ್ಸ್ ವೆಹಿಕಲ್ ಅವ್ರಿಗೆ ಏನಾದರೂ ಒಂದು ಸಪೋರ್ಟ್ ಮಾಡಬೇಕನ್ನೋದೇನು ನಿಮ್ಗೆ ಇಲ್ವಾ ಸ್ವಾಮಿ? ಸ್ವಾಮಿ, ನಿಮ್ಗೆ ಸರ್ಕಾರಕ್ಕೆ ದುಡ್ಡು ಮಾಡಿಕೊಡ್ತಿರೋದೆ ನಾವೇ ಸ್ವಾಮಿ. ಟ್ಯಾಕ್ಸು ಇದೆಲ್ಲ ಕಟ್ಕೊಡ್ತಾಯಿರೋದೆ ನಾವು ಸ್ವಾಮಿ. ನಮ್ಮ ದುಡ್ಡಿಂದ ನೀವು ಸರ್ಕಾರ ನಡೆಸ್ತಾ ಇರೋದು, ಅದಕ್ಕೆ ನಮಗೆ ಈ ಥರ ಅನಾದಿ ನಾಯಿಗಳ ಥರ ಮಾಡ್ಬಿಟ್ರೆ ಹೆಂಗೆ ಸ್ವಾಮಿ? ನೀವು ಬರೀ ಆಟೋ ಕ್ಯಾಬು ಅವರು ಡ್ರೈವರ್ಗಳೇ, ಪಾಪ ಅವ್ರದ್ದು ಕಷ್ಟ ಇದೆ. ಹಾಂ, ಅವ್ರಿಗೆ ಮಾಡಿರೋದು ಒಳ್ಳೆಯದೇ. ನಮ್ಗೆ ಆ ಥರ ಎಲ್ಲ ಅನುದಾನ ಕೊಡೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟು ಇನ್ಸೂರೆನ್ಸು, FC ಮತ್ತು EMIಗಳಿಗೆ ಏನಾದರೂ ಒಂದು ಅನುಕೂಲ ಮಾಡಿಕೊಡಿ. ಜೀವನ ಮಾಡೋದು ಬಿಡಿ, ನಾವು ಭಿಕ್ಸೆನ ಬೇಡ ಜೀವನ ಮಾಡ್ತೀವಿ. ಏನು ಮಾಡೋಕ್ಕಾಗುತ್ತೆ, ನಮ್ಮ ನಮ್ಮ ಮನೆ ಬರೋ ಅವೆಲ್ಲ. ಅಟ್ಲೀಸ್ಟು ಅವ್ರಿಗೆ ಎಷ್ಟೋ ಜನ ಡ್ರೈವರ್ಗಳು ಸಂಬಳ ಕೊಡೋಕ್ಕಾಗ್ತಿಲ್ಲ. ಹ್ಞೂ, ನಾವು ಎಷ್ಟು ದಿವಸ ಅಂತ ಮನೇಲಿ ಕುತ್ಕೊಂಡಿರೋದು ಸ್ವಾಮಿ. ದಯವಿಟ್ಟು ಇದು ಏನಾದರೂ ಒಂದು ನಿರ್ಧಾರ ತಗೊಳ್ಳಿ. ಇವತ್ತು 97 ರೂಪಾಯಿ ಲೀಟ್ರ್ ಡೀಸೆಲ್ಲು, ನಾವೇನು ಗಾಡಿ ಓಡಿಸೋದು, ಏನು ಉದ್ದಾರ ಆಗೋದು, ಏನು ಮಾಡೋದು? ದಯವಿಟ್ಟು ಸ್ವಲ್ಪ
ನಮ್ಮ ಗೂಡ್ಸ್ ವೆಹಿಕಲ್ ಬಗ್ಗೆ ಎಚ್ಚೆತ್ಕೊಳ್ಳಿ, ಸ್ವಲ್ಪ ಧ್ವನಿ ಎತ್ತಿ ಏನಾದರೂ ಒಂದು ಸಪೋರ್ಟ್ ಮಾಡಿ. ನಮಗೆ ಪ್ಯಾಕೇಜ್ ಬೇಡ, ದುಡಿದು ತಿನ್ನಲು ಬಿಡಿ. ಆರ್ ಟಿ ಒ ಅವರ ಲೂಟಿಯಿಂದ ರಕ್ಷಿಸಿ. ರಸ್ತೆ ಮಧ್ಯೆ ಈ ಅಧಿಕಾರಿಗಳು ಮಾಡ್ತಿರೋ ಶೋಷಣೆ ಮಿತಿ ಮೀರಿದೆ. ದುಡಿದ ಹಣವನ್ನೆಲ್ಲ ಇವರಿಗೆ ಕೊಡೋ ದುಸ್ಥಿತಿ ಬಂದಿದೆ ಅಂತಾರೆ ಇವರು. ನೀವು ಏನು ಅನುದಾನ ಬಿಡುಗಡೆ ಮಾಡಿದ್ದೀರಾ? ಏನು ಟ್ಯಾಕ್ಸಿ ಚಾಲಕರಿಗೆ ಮತ್ತು ಆಟೋ ಚಾಲಕರಿಗೆ 3,000 ಅಂತ ಹೇಳಿ ಯಾಕೆ ಸ್ವಾಮಿ? ಟ್ಯಾಕ್ಸಿ ಚಾಲಕರು ಆಟೋ ಚಾಲಕರು ಅಷ್ಟೇನಾ ನಿಮ್ಮ ಕಣ್ಣಿಗೆ ಕಾಣ್ತಾ ಇರೋದು? ನಾವು ಚಾಲಕರಲ್ವಾ? ಹೇಳಿ, ನಮ್ಮ ಬಗ್ಗೆ ಯಾಕೆ ಸ್ವಾಮಿ ನಿಮಗೆ ಗಮನ ಇಲ್ಲ? ನಮ್ಮನ್ನ ಯಾರು ಸ್ವಾಮಿ ನೋಡೋದು? ನಾವು ರಾಜ್ಯದ ಜನತೆನೇ ಸ್ವಾಮಿ. ನಾವು ಇದೇ ರಾಜ್ಯದಲ್ಲಿ ಹುಟ್ಟು ಬೆಳೆದಿದ್ದೀವಿ. ನಮ್ಗೆ ಅಟ್ಲೀಸ್ಟು ನಮಗೆ ಅನುದಾನ ಬೇಡ ಸ್ವಾಮಿ. ನೀವು ಕೊಡೋ 3,000 ರೂಪಾಯಿ ನಮಗೆ ಬೇಡ ಸ್ವಾಮಿ. ನಮಗೆ ನಮ್ಮ ಗಾಡಿಗಳಿದ್ದಾವೆ, ಆ ಗಾಡಿಗಳಿಗೆ ಇನ್ಶೂರೆನ್ಸು, EMI 6 ತಿಂಗಳು 8 ತಿಂಗಳು ನಾವು EMI ಇನ್ಶೂರೆನ್ಸು ಕಟ್ಟಿ ಒಂದೊಂದು ತಿಂಗಳು EMI ಕಟ್ಟಲಿಲ್ಲ ಅಂದರೆ ಗಾಡಿಗಳು ಸೀಸ್ ಮಾಡ್ತಾ ಇದ್ದಾರೆ ಸ್ವಾಮಿ. ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ಫೈನಾನ್ಸ್ನವ್ರನ್ನ ಸ್ವಲ್ಪ ಕಂಟ್ರೋಲ್ ಮಾಡಿ ಸ್ವಾಮಿ. EMI ಸ್ಟಾಪ್ ಮಾಡಿಸಿ, ಟ್ಯಾಕ್ಸ್ಗಳು ಸ್ಟಾಪ್ ಮಾಡಿಸಿ. ನಮ್ಮ ಗಾಡಿಗಳೇ ದುಡಿತಾ ಇಲ್ಲ ಇಂಥ ಪರಿಸ್ಥಿತಿ ಒಳಗೆ. ನಾವು ಕೊರೋನಾದಲ್ಲಿ ಎಷ್ಟು ಕಷ್ಟ ಬೀಳ್ತಾ ಇದ್ದೀವಿ, ನಾವು ಏನೇನು ತೊಂದರೆ ಬೀಳ್ತಾ ಇದ್ದೀವಿ ಅದೆಲ್ಲ ನಿಮಗೆ ಗೊತ್ತಿಲ್ವಾ? ಬರೀ ಆಟೋ ಟ್ಯಾಕ್ಸಿ ಚಾಲಕರಿಗೆ ಅಷ್ಟೇ ನೀವು ಅನುದಾನ ಕೊಡ್ತಾ ಇದ್ದೀರಾ? ನಿಮ್ಮ ಮನೆಗೆ ಗ್ಯಾಸ್ ಬರಬೇಕು ಅಂದರೆ ನಮ್ಮ ಗೂಡ್ಸ್ ಗಾಡಿಗಳು ಬೇಕು, ವಾಣಿಜ್ಯ ವಾಹನಗಳು ಬೇಕು. ನಿಮ್ಮ ಮನೆಗೆ ತರಕಾರಿ ಬರಬೇಕು ಅಂದರೆ ನಮ್ಮ ಗಾಡಿಗಳು ಬೇಕು, ಹಾಲು ಬರಬೇಕು ಅಂದರೆ ನಮ್ಮ ಗಾಡಿಗಳು ಬೇಕು. ಎಲ್ಲದಕ್ಕೂ ನಮ್ಮ ಗಾಡಿಗಳ್ನ ಯೂಸ್ ಮಾಡ್ಕೊಂಡು ಇವತ್ತು ನಮ್ಗೆ ವಾಣಿಜ್ಯ ವಾಹನದವ್ರಿಗೆ ನೀವು ಏನು ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಅಂದಮೇಲೆ ನಾವು ಹೆಂಗೆ ಸ್ವಾಮಿ ನಿಮ್ಮನ್ನು ನಂಬೋದು? ನಮಗೇನಾದರೂ ಸಹಾಯ ಮಾಡಿ. ಬೇಡ, ನೀವೇನು ಸಹಾಯ ಮಾಡೋದೇ ಬೇಡ ಸ್ವಾಮಿ ನಮಗೆ. ನಮಗೆ ಏನು ವಾಣಿಜ್ಯ ವಾಹನಗಳದ್ದು ಏನು EMI ಇದೆ, 6 ತಿಂಗಳು EMI ಸ್ಟಾಪ್ ಮಾಡಿಸಿ. ನೀವು ಕೈಯಿಂದ ಕಟ್ಟಬೇಡಿ ಅದನ್ನು, ನೀವು ಕೈಯಿಂದ ಕಟ್ಟಿ ಅಂತ ನಾವು ಹೇಳ್ತಾ ಇಲ್ಲ. ನೀವು ಸ್ಟಾಪ್ ಮಾಡಿಸಿ, ನಮಗೆ 6 ತಿಂಗಳು ಸ್ಟಾಪ್ ಮಾಡಿಸಿ ಮುಂದಕ್ಕೆ ಹಾಕ್ಸಿ. ಅದನ್ನು ನಾವು ಕಟ್ಕೊಂತೀವಿ ಸ್ವಾಮಿ, ನಿಮ್ಮ ಹತ್ರ ನಾವು ಭಿಕ್ಷೆ ಬೇಡಲ್ಲ ಸ್ವಾಮಿ. ಅದನ್ನು ನಾವು ಕಟ್ಕೊಂತೀವಿ. 1 ವರ್ಷ EMI ಇನ್ಶೂರೆನ್ಸ್ ಇವಾಗ ಏನು ಇನ್ಶೂರೆನ್ಸ್ ರನ್ನಿಂಗಲ್ಲಿ ಇದೆ ಅದೇ ಇನ್ಶೂರೆನ್ಸ್ನ 1 ವರ್ಷ ರನ್ನಿಂಗ್ ಕಂಟಿನ್ಯೂ ಮಾಡಿ. ಅದೇ ಸೇಮ್ ಇನ್ಶೂರೆನ್ಸ್ 1 ವರ್ಷ ರನ್ನಿಂಗ್ ಮಾಡಿ. ಯಾಕೆಂದರೆ ನಮ್ಗೆ ನಾ ಗಾಡಿಗಳೇ ಓಡಿಲ್ಲ, ನಾವು ಇನ್ಶೂರೆನ್ಸ್ ಯೂಸ್ ಮಾಡ್ಕೊಂಡಿಲ್ಲ, ಗಾಡಿನೇ ರನ್ ಆಗಿಲ್ಲ. ನಾವು ಹೆಂಗೆ ಸ್ವಾಮಿ ಇದು ಮಾಡೋಣ ಅದನ್ನು? ಆಮೇಲೆ ನಮಗೆ ಪರ್ಮಿಟ್ಟು ಏನು ಟ್ಯಾಕ್ಸ್ ಇದೆ ಟ್ಯಾಕ್ಸ್ ಕಂಟಿನ್ಯೂ ಮಾಡಿ. FC ಇದೆ, FC ಅದನ್ನೇ ಕಂಟಿನ್ಯೂ ಮಾಡಿ. ಗಾಡಿಗಳೇ ರನ್ ಆಗ್ತಾ ಇಲ್ಲ. ಕೊರೋನಾ ಮಹಾಮಾರಿ ಗೂಡ್ಸ್ ಗಾಡಿ ಚಾಲಕರ ಬದುಕು ಬಂಡಿಯ ದಿಕ್ಕನ್ನೇ ತಪ್ಪಿಸಿದೆ. ಹೆಚ್ಚಿನ ಲಾರಿ ಚಾಲಕರು ಕೇರ್ ಆಫ್ ಫುಟ್ಪಾತ್ ಆಗುವ ಸ್ಥಿತಿಗೆ ತಲುಪಿದ್ದಾರೆ. ಒಂದು ಹೊತ್ತಿನ ಊಟಕ್ಕೂ ಕಷ್ಟಪಡ್ತಿದ್ದಾರೆ. 4 ದಿನ 8 ದಿನ ಆಯಿತು ನಾವು ಬಂದು ಮಂಗಳೂರಿಗೆ ಬಂದು ಇಲ್ಲಿ ಆಲ್ಟಾಗಿ ಯಾರೋ ಕೊಟ್ಟಿದ್ದ ಅನ್ನನ ತಗೊಬಂದು ಇಲ್ಲಿ ಪಾರ್ಕಿಂಗ್ ಇಸ್ಕೊಂಡು ತಿಂತಿದ್ದೀವಿ. ನಮ್ಮ ಜೀವನ ನೋಡಿ, ನಮಗೆ ಬಾಡಿಗೆ ಇಲ್ಲ, ಏನಿಲ್ಲ, ನಮ್ಮ ಜೀವನ ಏನು ಮಾಡಬೇಕು, ನಾವು ಹೆಂಗಿರಬೇಕು? ಇಷ್ಟೆಲ್ಲ ರಾತ್ರಿ ಆಗಲು ಕಷ್ಟಪಟ್ಟು ದುಡಿತಾ ಇದ್ದೀವಿ. ಊರಿಂದ ಊರಿಗೆ ನಾವು ಎಲ್ಲ ನಿಮ್ಮ ಸೌಕರ್ಯಗಳನ್ನ ನಾವು ಮಾಡ್ತಾಯಿದ್ದೇವೆ. ಆದರೂ ನೀವು ಮಾಡದಿದ್ದರೆ, ನಮ್ಮ ಬಗ್ಗೆ ಒಂದು ಅನುಕಂಪವನ್ನು ನೀವು ತೋರದಿದ್ದರೆ ಇದು ಸಮಂಜಸವಲ್ಲ ಸ್ವಾಮಿ. ಸತ್ಯವಾಗಲೂ ಇದು ನಮಗೆ ನೀವು ಮಾಡುವಂಥ ದ್ರೋಹ ಅಂತ ಹೇಳ್ಬೋದು. ಯಾಕೆಂತೇಳಿದ್ರೆ ಇಷ್ಟೆಲ್ಲ ಸಾವಿರಾರು ಲಾರಿ ಚಾಲಕರು ಮಾಲಕರುಗಳು ಓಡಾಡ್ತಿದ್ದೇವೆ. ನೀವು ನಮ್ಮ ಬಗ್ಗೆ ಒಂದು ಸ್ವಲ್ಪ ಕಿಂಚಿತ್ತು ಗಮನ ಹರಿಸಲಿಲ್ಲ ಅಂತೇಳಿದ್ರೆ ತುಂಬ ಬೇಜಾರು. ಇದು ನೋಡಿ, ಕೆಲವು ವಾಹನ ಮಾಲಕರೆಲ್ಲ ಲೋನು ತಿಂಗಳ EMI ಕಟ್ಟೋಕ್ಕಾಗದೆ ಪರದಾಡ್ತಾ ಇದ್ದಾರೆ. ಇನ್ನೂ ಒಂದು ಈಗ ಫೈನಾನ್ಸ್ ಅವರು ಕೂಡ ಟಾರ್ಚರ್ ಮಾಡ್ತಾಯಿದ್ದಾರೆ. ಒಂದೂವರೆ ತಿಂಗಳಿಂದ ನೆಕ್ಸ್ಟ್ ಬಂದರೆ ನೋಡಿ ಒಂದೊಂದು ಅಂತೇಳಿದ್ರೆ ಎರಡು ಮುಂದಿನ ಪಾಯಿಂಟಿಗೆ ಹೋಗುತ್ತೆ. ದಯವಿಟ್ಟು ಡ್ರೈವರ್ಗಳ ಮೇಲೆ ಏನಾದರೂ ಕಣಿಕರ ತೋರಿಸಿ. ಒಂದು 6 ತಿಂಗಳ ಟ್ಯಾಕ್ಸು ಇದು ಮಾಡಿಕೊಡಿ, 1 ವರ್ಷದ ಇನ್ಶೂರೆನ್ಸು ಫ್ರೀ ಮಾಡಿಕೊಡಿ. ಎಲ್ಲ ಡ್ರೈವರ್ಗಳಿಗೆ ಒಂದು ನಿಮ್ಮಿಂದ ಏನಾದರೂ ಒಂದು ಅನುಕೂಲವನ್ನು ಮಾಡ್ಬೋದು ಅಂತೇಳಿ ನಾವು ಅಪೇಕ್ಷಿಸ್ತಾ ಇದ್ದೇವೆ. ನಮಗೆ ಸರ್ಕಾರದ ಭಿಕ್ಷೆ ಬೇಡ, ಆದರೆ ಸರ್ಕಾರ ನಮಗೆ ಸಾಲಗಾರರ ಕಾಟದಿಂದ ಮುಕ್ತಿ ಕೊಡಲಿ. EMI, FC, ಇನ್ಶೂರೆನ್ಸ್, ಪರ್ಮಿಟ್ ಕಟ್ಟೋದಕ್ಕೆ 6 ತಿಂಗಳ ಕಾಲಾವಕಾಶ ಕೊಟ್ಟರೆ ನಾವು ಬದುಕಿಕೊಳ್ತೀವಿ, ಇಲ್ಲದಿದ್ರೆ ನೇಣೆ ಗತಿ ಅಂತ ಅತ್ಯಂತ ನೋವಿನಿಂದ ಹೇಳ್ತಿದ್ದಾರೆ ಇವರು. ಯಾವತ್ತು ಲಾಕ್ಡೌನ್ ಅಂತ ನೀವು ಸ್ಟಾರ್ಟ್ ಮಾಡಿದ್ರೋ ಆವತ್ತಿಂದಾನೇ ಗಾಡಿಗಳು ಓಡ್ತಾ ಇಲ್ಲ. ಅದು ಮುಂಚೆ ಹೋದ ವರ್ಷದಲ್ಲಿ ಯಾವತ್ತು ಕೊರೋನಾ ಅಂದ್ಬಿಟ್ಟು ಬಂತು ಆವಾಗಲೇ ಸುಮಾರು ಕಂಪ್ನಿಗಳು ಲಾಕ್ಡೌನ್ ಆಗಿ ಮುಚ್ಚಿಬಿಟ್ಟಿದ್ದಾರೆ. ಸಣ್ಣ ಪುಣ್ಣ ಕಂಪ್ನಿಗಳು ಎಲ್ಲ ಟೋಟಲಾಗಿ ಲಾಸ್ ಆಗಿ ಮುಚ್ಚಿಬಿಟ್ಟವ್ರೆ. ಅವಿರೋದು ಬಾಕಿ ಉಳಿದಿರೋದು ಈ ಗುಡ್ಸ್ ಸಾಲಗಳು ಅಲ್ಪ ಸ್ವಲ್ಪ ಇದ್ದಾರೆ. ಸುಮಾರು ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಏನಕ್ಕೋಸ್ಕರ ಅಂದರೆ EMIಗಳು ಕಟ್ಟೋಕ್ಕಾಗ್ತಾ ಇಲ್ಲ. ಒಳ್ಳೆ ಟೈಮಲ್ಲಿ ದುಡಿಮೆ ಮಾಡಿ ಕಟ್ಟಿದ್ವಿ, 10 ವರ್ಷದಿಂದ ಚೆನ್ನಾಗಿ ನಡೀತಾ ಇತ್ತು, ಬಿಸ್ನೆಸ್ ಆಗ್ತಾಯಿತ್ತು, ಕಟ್ತಾಯಿದ್ವಿ. ಇವಾಗ ದುಡಿಮೆ ಇಲ್ಲ, ಇವಾಗ ಯಾರನ್ನ ಕೇಳಬೇಕು?
ಸರ್ಕಾರನೇ ಕೇಳಬೇಕು. ಎರಡು ತಿಂಗಳ ತಂಡ ನಿಂತ್ಕೊಂಡಿರೋ ಗಾಡಿಗಳು ಉಳು ಬೆಳೆದಿರೋದು ನೋಡಿ, ನೀವೇ ನೋಡಿ, ಗಾಡಿಲಿ ಓಡಿಲ್ಲ. ಮತ್ತು ಸ್ಟಾರ್ಟ್ ಮಾಡಿದ್ರೆ ಗಾಡಿಲಿ ರಿಪೇರು, ಆಯಿಲ್ ಚೇಂಜು, ಅದು ಇವೆಲ್ಲ ಹಾಳು ಮುಳ್ಳು ಖರ್ಚುಗಳು ಬರ್ತವೆ. ಅವೆಲ್ಲ ನಾವು ನಿಮ್ಮ ಗಮನಕ್ಕೆ ತರಿಸ್ತಾ ಇದ್ವಿ. ನಿಮ್ಮಲ್ಲಿ ಒಂದು ಮನವಿ, ಈ EMI ಅನ್ನೋದನ್ನು ಮುಂದೂಡಿಕೆ ಮಾಡಿ, ಮತ್ತು ಇನ್ಶೂರೆನ್ಸನ್ನು 2 ವರ್ಷ ವ್ಯಾಲ್ಯೂಯೇಷನ್ ಕೊಡಿ. ಮತ್ತು ಕಂತುಗಳು ಕಟ್ಟಿಲ್ಲ ಅಂದರೆ ಬ್ಯಾಂಕ್ ಅವರು ಬಿಡ್ತಾ ಇಲ್ಲ, ಬೆಳಗ್ಗೆ ಎದ್ದಿದ ತಕ್ಷಣ ಟಾರ್ಚರ್ ಕೊಡ್ತಾವ್ರೆ. ಲಾಕ್ಡೌನ್ನ ನಷ್ಟ ತುಂಬಲಾರದೆ ಅದೆಷ್ಟೋ ಲಾರಿ ಚಾಲಕರು ತಮ್ಮ ಗಾಡಿಗಳನ್ನೆಲ್ಲ ಮಾರಾಟ ಮಾಡ್ತಿದ್ದಾರೆ. ಸಾಲದ ಸುಳಿಯಲ್ಲಿ ಸಿಕ್ಕು ಒದ್ದಾಡುತ್ತಿದ್ರು. ಸರ್ಕಾರ ರಕ್ಷಣೆಗೆ ಮುಂದಾಗುತ್ತಿಲ್ಲ ನೋವು ಇವರದ್ದು. ಕಳೆದ ಬಾರಿ ನೀವು ಘೋಷಿಸಿದಂತಹ ಪ್ಯಾಕೇಜ್ನಲ್ಲಿ ನಮ್ಮ ವಾಣಿಜ್ಯ ವಾಹನ ಚಾಲಕರಿಗೆ ಯಾವುದೇ ರೀತಿಯ ಪರಿಹಾರ ಸಿಗಲಿಲ್ಲ. ಮುಂದಿನ ಬಾರಿಯಾದರೂ ತಾವು ಇದನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ಬಡ ಚಾಲಕರಿಗೆ ಸಹಾಯ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಇಂಥ ಕೊರೋನಾ ಸಂದಿಗ್ಧ ಸ್ಥಿತಿಯಲ್ಲೂ ಕೂಡ ನಮ್ಮ ವಾಣಿಜ್ಯ ವಾಹನದ ಚಾಲಕರು ಅವರ ಜೀವವನ್ನೇ ಮುಡುಪಾಗಿಟ್ಟುಕೊಂಡು ಪ್ರಾಣವನ್ನು ಲೆಕ್ಕಿಸದೆ ಸಾರ್ವಜನಿಕ ಸೇವೆಗೆ ಇಳಿದಿರುತ್ತಾರೆ. ಹಾಗೂ ವಾಹನಕ್ಕೆ ಸಂಬಂಧಪಟ್ಟಿದಂತಹ ರೋಡ್ ಟ್ಯಾಕ್ಸ್, FC, ಇನ್ಶೂರೆನ್ಸ್ ಇವೆಲ್ಲವನ್ನು ಒಂದು ಅವಧಿಯ ಮಟ್ಟಿಗೆ ತಾವುಗಳು ರದ್ದುಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅದೆಷ್ಟೋ ಚಾಲಕರು ಊಟಕ್ಕಿಲ್ಲದೆ ಒದ್ದಾಡ್ತಿದ್ದಾರೆ. ಅಂಥವರಿಗೆ ಸಣ್ಣ ಪ್ರಮಾಣದ ಪ್ಯಾಕೇಜ್ ಘೋಷಿಸದೆ ಸರ್ಕಾರ ಭಾರಿ ಅನ್ಯಾಯ ಮಾಡ್ತಿದೆ. 10 ವರ್ಷದಿಂದ ಇನ್ಶೂರೆನ್ಸ್ ಕಟ್ಟಿರ್ತೀವಿ, ಏನು ಕ್ಲೈಮ್ ಮಾಡಿರಲ್ಲ. ಅಂಥ ಗಾಡಿಗಳಿಗೆ ಮುಂದೂಡಿಕೆ ಮಾಡಬೇಕು. ಆ ವ್ಯಾಲ್ಯೂಯೇಷನ್ 1 ವರ್ಷ ಇರೋದು 2 ವರ್ಷಕ್ಕೆ ಮಾಡಬೇಕು. ಈ ಟ್ಯಾಕ್ಸ್ ಕಟ್ಟಿರ್ತೀವಲ್ಲ, ಅವೆಲ್ಲ ಮನ್ನಾ ಮಾಡಬೇಕು. ನಾವು ದುಡಿಮೆ ಮಾಡುವಾಗ ಕಟ್ಟಿದ್ವಿ, ಅದನ್ನು ರೀಕವರ್ ಮಾಡಿ. ಇವಾಗ 3 ತಿಂಗಳು ನಾವು ಗಾಡಿಗಳು ಓಡಿಸ್ತಾ ಇಲ್ಲ, ಕೈ ಮುಗಿದು ಕೇಳ್ಕೊತಾಯಿದ್ವಿ. ಇದೊಂದು ಕೆಲಸ ಮಾಡಿಕೊಡಿ. ತುಂಬ ಬಡಸ್ತನದಲ್ಲಿದ್ದಾರೆ ನಮ್ಮ ಚಾಲಕರು, ನಮ್ಮ ಓನರ್ಸು ಎಲ್ಲರೂ ತುಂಬ ಬಡಸ್ತನದಲ್ಲಿದ್ದಾರೆ. ಹೊಟ್ಟೆಗೆ ಊಟ ಇಲ್ದಿರಾ, ನೀವು ತಿಳ್ಕೊಬೋದು. ಎಲ್ಲರೂ ಸಾಹುಕಾರ ಅಂದ್ಬಿಟ್ಟು ಯಾರೂ ಸಾಹುಕಾರ ಇಲ್ಲ. ನಮ್ಮಿಂದ ಟ್ಯಾಕ್ಸ್ ಪಡ್ಕೊಂಡು ನೀವು ರಾಜಕೀಯ ವ್ಯಕ್ತಿಗಳು, ರಾಜಕೀಯ ನಾಯಕರುಗಳು, ಸಾಹುಕಾರಗಳಾಗಿರೋದು, ಲೂಟಿ ಹೊಡೆದಿರೋದು, ನೀವು ಚೆನ್ನಾಗಿದ್ದೀರಾ? ಈ ಎಲ್ಲ ಸಂಕಷ್ಟದ ಮಧ್ಯೆ ಡೀಸೆಲ್ ದರ ಗಗನಕ್ಕೇರಿದೆ. ಇದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಮತ್ತು ಗಾಡಿಗೆ ಕಂತುಗಳು ಕಟ್ಟಬೇಕು, ಮತ್ತು ಟ್ಯಾಕ್ಸ್ ತುಂಬಿಸ್ಬೇಕು, ಮತ್ತು ನಮ್ಮ ಹೆತ್ತಿ ಮಕ್ಕಳನ್ನ ನೋಡಬೇಕು, ಮತ್ತು ನಮ್ಮ ಹೊಟ್ಟೆನೂ ನೋಡಬೇಕು. ದಯವಿಟ್ಟು ಡೀಸೆಲ್ ದಿನೇ ದಿನೇ ಈ ಥರ ರೇಟ್ ಏರಿಸಿದ್ರೆ ದಯವಿಟ್ಟು ರೈತರದು ಆವತ್ತು ಆತ್ಮಹತ್ಯೆ ಆಗ್ತಾ ಉಂಟು, ಇವತ್ತಿಗೂ ಆಗ್ತಾ ಉಂಟು. ಇನ್ನು ಮುಂದೆ ಗೂಡ್ಸ್ ಗಾಡಿಯವರು ದಯವಿಟ್ಟು ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ, ಮಾಡ್ಕೊತಾರೆ. ಇನ್ನು ಮುಂದೆ ಇದು ಬರಕ್ಕೆ ಬಿಡಬೇಡಿ ದಯವಿಟ್ಟು. ನೋಡಿ, ನಮ್ಮನ್ನ ಕಾಪಾಡಿ ಈ ಕಷ್ಟದಿಂದ. ಇದೇ ನಾನು ಬೇಡ್ಕೊತಿರೋದು, ಕೊನೆ ನಮ್ಮ ಆಸೆ ಇದೆ. ಡೀಸೆಲ್ ರೇಟ್ ಕಮ್ಮಿ ಮಾಡಿ, 58 ರೂಪಾಯಿಂದ ಇವತ್ತು 92 ವರೆಗೆ ಹೋಗಿದೆ ಡೀಸೆಲ್ ರೇಟು. ಇನ್ನು ಮುಂದೆ ಹೋಯ್ತಾ ಹೋಯ್ತಾ ಡೀಸೆಲ್ ರೇಟ್ ಕಮ್ಮಿ ಆಗಿಲ್ಲ, ಹಿಂಗೆ ಇರ್ತಾ ಇದ್ರೆ ದಯವಿಟ್ಟು ಈ ಲೋನ್ನಲ್ಲಿ ತಗೊಂಡ ಗಾಡಿಯರಲ್ಲ, ದಯವಿಟ್ಟು ಏನೇನೋ ಒಂದು ಈ ಗತಿ ಆಗೇ ಆಗಬೇಕು ಅವ್ರಿಗೆ. ಮಾಡ್ಕೊತಾರೆ ಅವರು, ದಯವಿಟ್ಟು ಅವ್ರಿಗೆ ಈ ಗತಿ ಬರಬಾರ್ದಂತೆ ನೀವು ಡೀಸೆಲ್ ರೇಟ್ ಕಮ್ಮಿ ಮಾಡಬೇಕು. ಅಲ್ಲ ಅದರಲ್ಲಿ ಏರಿಸಿ ಬೇರೆನೇ ಹಾಕಲ್ಲ, ಅದೇ ಡೀಸೆಲ್ ರೇಟ್ ಏನು ಕೇರಿಸಿಲ್ಲ. ಡೀಸೆಲ್ಗೋಸ್ಕರನೇ ಡೀಸೆಲ್ನಿಂದ ಗಾಡಿ ಹೋಗ್ತಾ ಇರೋದು. ದಯವಿಟ್ಟು ನನಗೆ ಕ್ಷಮಿಸಿ, ನನ್ನ ಡೀಸೆಲ್ ರೇಟ್ ಕಮ್ಮಿ ಆಗಲಿ, ಇಲ್ಲಾಂದರೆ ನಾವು ಏನು ಮಾಡ್ಕೊಳ್ಳೋಕ್ಕೂ ಸಿದ್ಧವಾಗಿದ್ವಿ. ಸರ್ಕಾರ ಇದೇ ರೀತಿ ದುಡಿಯುವ ವರ್ಗಗಳನ್ನು ಶೋಷಿಸಿದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಇದರ ಪರಿಣಾಮ ಭೀಕರವಾಗಲಿದೆ. ಸರ್ಕಾರ ತಕ್ಷಣ ಎಚ್ಚೆತ್ತುಕೊಂಡು ಸೂಕ್ತ ನಿರ್ಧಾರ ಕೈಗೊಳ್ಳಲಿ. ಲಾರಿ ಚಾಲಕರ ಮತ್ತು ಮಾಲಕರ ಕ್ಷೇಮಕ್ಕೇನಾದರೂ ಯೋಚಿಸಲಿ. ದುಡಿಯುವ ಕೈಗಳಿಗೆ ಸಾಂತ್ವನ ಹೇಳಲಿ. ಬ್ಯೂರೋ ರಿಪೋರ್ಟ್, ವಿಜಯ ಟೈಮ್ಸ್.